ಇಲ್ಲಿ ನಿಂತರೆ ಸರ್ ಅಂಗ್ರೇಶ್ ಇಲ್ಲಿ ಬರ್ತ 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 ಹ್ಯಾಪಿ ಬರ್ತ್ಡೇ ಟು ಯು ಸರ್ ಹ್ಯಾಪಿ ಬರ್ತ್ಡೇ ಅಣ್ಣ ಹ್ಯಾಪಿ ಬರ್ತ್ಡೇ ಮೇ 1ನೇ ತಾರೀಕು ನಮ್ಮ ತಂದೆಯವರು ಶಾಸಕರು ಗಂಗಾವತಿಯ ಶಾಸಕರು ಶ್ರೀ ಪರಣ ಮುನಿವಳ್ಳಿ ಅವರ ಆರೋಗ್ಯವನ್ನು ಹುಟ್ಟುಹಬ್ಬದ ನಿಮಿತ್ತ ನಗರದಲ್ಲಿ ಇನ್ನು ಎಲ್ಲಾ ಕಡೆಗೆ ಇವತ್ತು ಕೋವಿಡ್ ಕೊರೋನಾ ವೈರಸ್ ರೋಗವು ಹರಡುತ್ತಿರುವುದರಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾರದೆ ಏನು ನಮ್ಮ ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಗಂಗಾವತಿ ಕ್ಷೇತ್ರದಲ್ಲಿ ಸುಮಾರು 30,000 ಮಾಸ್ಕ್ ಕೊಡುವುದರ ಮುಖಾಂತರ ಮತ್ತು ಕಾರ್ಮಿಕರಿಗೆ ಮತ್ತು ನಗರಸಭೆ ಕಾರ್ಯಕರ್ತರಿರಬಹುದು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳಿಗೂ ಸಮೇತ ಹಣ್ಣು ಕೊಡುವುದರ ಮುಖಾಂತರ ಶಾಸಕರ ಒಂದು ಹುಟ್ಟುಹಬ್ಬನ ಈ ರೀತಿ ಆಚರಣೆ ಮಾಡಲಾಗುತ್ತದೆ ಅದೇ ರೀತಿ ನಮ್ಮ ಕಾರ್ಯಕರ್ತರಿರಲಿ ನಮ್ಮ ಕ್ಷೇತ್ರ ಜನತೆ ಇರಲಿ ನಮ್ಮ ಮುಖಂಡರಿರಲಿ ಯಾರು ಕೂಡ ಶಾಸಕರಿಗೆ ನೇರವಾಗಿ ಶುಭ ಕೋರೋದ ಬದಲಾಗಿ ಫೋನ್ ಮಾಡಿ ಶುಭ ಕೋರಬೇಕಂತ ಕೇಳಿಕೊಳ್ಳುತ್ತೇವೆ ಜನಪ್ರಿಯ ಶಾಸಕರಾದಂತ ನಮ್ಮೆಲ್ಲರ ಸಹೋದರನಾಗಿರುವಂತ ಸನ್ಮಾನ್ಯ ಶ್ರೀ ಪರಣ್ಣ ಮುನಿವಳ್ಳಿ ಅವರಿಗೆ 67ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶೇಷವಾಗಿ ಇವತ್ತು ಒಳ್ಳೆಯ ದಿನ ಅಸಂಘಟಿತ ಕಾರ್ಮಿಕರು ಸ್ವತಂತ್ರ ಬಂದ ನಂತರ ಅಸಂಘಟಿತ ಕಾರ್ಮಿಕರಲ್ಲಿ ಒಂದು ಸಮಸ್ಯೆ ಇತ್ತು ದುಡಿಮೆಗೆ ತಕ್ಕ ಪ್ರತಿಫಲ ಸಿಗದೇ ಇದ್ದಾಗ ಅನೇಕ ಕಾರ್ಮಿಕ ಸಂಘಟನೆಗಳು ಸಂಘಟಿತ ಹೋರಾಟ ಮಾಡಿ 1969 ರಲ್ಲಿ ಕಾರ್ಮಿಕ ಕಾಯ್ದೆಯನ್ನು ಜಾರಿಗೆ ತಂದು ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಕಾನೂನು ರೀತಿ ಬರಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದಂತ ಒಂದು ಶುಭ ದಿನ ಇದು ಅನೇಕ ಕಾರ್ಮಿಕರ ಇದರಲ್ಲಿ ಶ್ರಮ ಇದೆ ಅಂತ ಒಂದು ಕಾರ್ಮಿಕರ ಹುಟ್ಟುಹಬ್ಬ ದಿವಸ ಶಾಸಕರಾದ ಪರಣ್ಣ ಮುನಿವಳ್ಳಿ ಅವರು ಹುಟ್ಟಿರೋದು ದಲಿತರ ಕಟ್ಟಕಡೆಯ ಶ್ರಮಿಕರ ಕಣ್ಣೀರಾಗಿ ಅವರ ಕೆಲಸ ಮಾಡುವಂತ ಶಕ್ತಿಯನ್ನು ಭಗವಂತ ಅವರಿಗೆ ಕರುಣಿಸಲಿ ಈ ಕೊರೋನಾ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲೆಯ ಮತ್ತು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಹೋದರ ಸಹೋದರಿಯರಿಗೆ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಇವತ್ತು ಹಣ ಬರಬಹುದು ಹೋಗಬಹುದು ಜನ ಬರಬಹುದು ಹೋಗಬಹುದು ಹಣಬಲ ಜನಬಲ ಮುಖ್ಯ ಅಲ್ಲ ಮನೋಬಲನೇ ಮಹಾಬಲ ಎಲ್ಲ ಬಲಗಳ ಮುಂದೆ ಮನಸ್ಸಿನ ಬಲವನ್ನು ಯಾರು ಕಳಕೊಳ್ಳಬಾರದು ಆತ್ಮಸ್ಥೈರ್ಯದಿಂದ ತಾಳ್ಮೆಯಿಂದ ಬಂದಿರತಕ್ಕಂತ ಪರಿಸ್ಥಿತಿಯನ್ನ ಅತ್ಯಂತ ಸೂಕ್ಷ್ಮವಾಗಿ ನಿರ್ವಹಿಸಬೇಕಾದಂತ ಜವಾಬ್ದಾರಿ ಬರೀ ಸರ್ಕಾರದ ಮೇಲೆ ಅಷ್ಟೇ ಅಲ್ಲ ಸಾರ್ವಜನಿಕರ ಮೇಲೆ ಕೂಡ ಒಂದು ದೊಡ್ಡ ಜವಾಬ್ದಾರಿ ಇದೆ ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತೆ ಎಲ್ಲ ಸಂಸದರು ಸಾಕ್ಷರು ತಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ ಅವರಷ್ಟೇ ಸಾಲದು ನಾವು ಕೂಡ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಸ್ಯಾನಿಟೈಸರು ಮಾಸ್ಕು ಅಂತರ ಕಷಾಯ ಆರೋಗ್ಯ ಸ್ವಚ್ಛತೆ ಮನೆಯಲ್ಲಿ ಹಿರಿಯರಿಗೂ ಕೂಡ ಸ್ವಚ್ಛತೆಯನ್ನು ಇಟ್ಟು ಹೋಮ್ ಕ್ವಾರಂಟೈನ್ ಆಗಿ ಅವರಿಗೆ ಇಡಿಪತ್ತಕ್ಕಂಥ ದೊಡ್ಡ ಜವಾಬ್ದಾರಿ ಸಾರ್ವಜನಿಕರ ಮೇಲೆ ಅನ್ನಡಾಣಿ ಇದೆ ಸರ್ಕಾರದ ನಾಕಾಣಿ ಇದೆ ಆ ಕಾರಣ ಯಾರಿದೋ ಸಾಯಂತ ರೋಗ ಅಲ್ಲ ಯಾರು ಭಯಪಡಬೇಡಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಪರಣ್ಣ ಮುನಿವಳ್ಳಿಯವರ 67 ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಾವು ಮನೆಯಿಂದಲೇ ಅವರಿಗೆ ಹಾರೈಸಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ಹಾರೈಸಿ ಸಂದರ್ಭದಲ್ಲಿ ನಾನೆಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತೀನಿ ಜನಪ್ರಿಯ ಶಾಸಕರಾದಂಥ ಶ್ರೀ ಪರಣ್ಣ ಮುನಿವಳ್ಳಿಯವರ 67ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ದೇವರು ಕಾಯಕವಾಗಿ ಚಂದಸ್ತಾತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯವನ್ನು ಅಧಿಕಾರವನ್ನು ಸಂಪತ್ತನ್ನು
ಕೊಟ್ಟು ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಎಲ್ಲ ಕಾರ್ಯಕರ್ತರಲ್ಲಿ ಈತಾನೇ ಶಾಸಕರು ಮನವಿ ಮಾಡಿದಂತೆ ಎಲ್ಲರೂ ಸಹಿತ ತಮ್ಮ ಮನೆಯಿಂದಲೇ ಅಥವಾ ಒಂದು ಫೋನ್ ಮುಖಾಂತರ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ತಮ್ಮ ಆರೈಕೆಗಳನ್ನು ಮಾಡಿ ದಯವಾಡಿ ತಮ್ಮ ಆರೋಗ್ಯದ ಬಗ್ಗೆ ಎಲ್ಲರೂ ಕಾಳಜಿಯನ್ನು ವಹಿಸಿಕೊಳ್ಳಿ. ಕೊರೋನಾ ಸಾಕಷ್ಟು ಹಬ್ತಾ ಇದೆ. ಎಲ್ಲರೂ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಉಪಯೋಗ ಮಾಡಿ ಸರ್ಕಾರದಿಂದ ಕೊಡ್ತಕ್ಕಂಥ ನಿಯಮಗಳನ್ನು ಕಡಾಖಂಡಿತವಾಗಿ ಎಲ್ಲರೂ ಪಾಲಿಸಿ ದಯಮಾಡಿ ಅವಶ್ಯಕತೆ ಇದ್ದರೆ ಮಾತ್ರ ಮನೆಯಿಂದ ಹೊರಗಡೆ ಬನ್ನಿ, ಇಲ್ಲಾಂದರೆ ಬರಬಾರ್ದು ಅಂತೇಳಿ ಎಲ್ಲರಲ್ಲಿ ಈ ಸಂದರ್ಭದಲ್ಲಿ ಕೋರಿಕೊಳ್ಳುತ್ತಾ ಮನೆ ಶಾಸಕರಿಗೆ ಮತ್ತೊಂದ್ಸಲ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇದೇ ದಿನ ಮೇ 1 ಕಾರ್ಮಿಕರ ದಿನಾಚರಣೆ ಆಗಿರೋದ್ರಿಂದ ಎಲ್ಲ ಕಾರ್ಮಿಕ ವರ್ಗಕ್ಕೂ ಕೂಡ ಈ ಒಂದು ದಿನದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತೀನಿ. ಜನಪ್ರಿಯ ಶಾಸಕರಾದಂಥ ಪ್ರಾಣ ಮುನ್ನಳ್ಳಿ ಅವರ 67ನೇ ಹುಟ್ಟುಹಬ್ಬ ಹಾಗೂ ತಮ್ಮ ಸುಖ ಸಂತೋಷವನ್ನು ತ್ಯಾಗ ಮಾಡಿ ಸಂಸ್ಥೆಗಳಿಗೆ ದುಡಿಯುವಂಥ ಶ್ರಮಿಕ ವರ್ಗದ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಗಂಗಾವತಿ ನಾಮಭಕ್ತ ಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೂ ಮತ್ತು ಕಾರ್ಯಕರ್ತರಿಗೂ ತಿಳಿಸುತ್ತಾ ಇವತ್ತು ಶಾಸಕರ ಅಣತಿಯಂತೆ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುವುದರ ಜೊತೆಗೆ ಇವತ್ತು ಕ್ಷೇತ್ರದ ಜನ ಇವತ್ತು ಕೊರೋನಾ ಮಹಾಮಾರಿಯ ಒಂದು ನಿಟ್ಟಿನಲ್ಲಿ ಆರೋಗ್ಯದ ಕಾಳಜಿಯನ್ನು ವಹಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಇವತ್ತು ಸರ್ಕಾರದಿಂದ ಕೈ ಜೋಡಿಸಿ ಈ ರೋಗವನ್ನು ಹೋಗಲಾಡಿಸಲು ಶ್ರಮಿಸಬೇಕು. ಅದೇ ರೀತಿ ಶಾಸಕರು ಇವತ್ತು ಮತದಾರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸುವ ಜೊತೆಗೆ ಇವತ್ತು ಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೂ ಮತದಾರರಿಗೂ 15,000 ಹೆಚ್ಚು ಮಾಸ್ಕನ್ನು ವಿತರಣೆ ಮಾಡೋ ಜೊತೆಗೆ ತಮ್ಮ ಹುಟ್ಟುಹಬ್ಬವನ್ನು ಅತ್ಯಂತ ಮಾದರಿಯಾಗಿ ಇವತ್ತು ಆಚರಣೆ ಮಾಡಿಕೊಳ್ತಿರುವುದು ಇವತ್ತು ಗಂಗಾವತಿ ಗ್ರಾಮೀಣ ಮಂಡಲ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಹಾಗೆ ಗಂಗಾವತಿಯ ಜನತೆಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಮತ್ತು ನಮ್ಮ ಜನಪ್ರಿಯ ಶಾಸಕರಿಗೆ ರಾಯರು ಇನ್ನೂ ಆರೋಗ್ಯ ಐಶ್ವರ್ಯ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಜನಪ್ರಿಯ ಶಾಸಕರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮ್ಮ ಮೂಲಕ ತಿಳಿಸುತ್ತಾ ಮತ್ತು ನಮ್ಮ ಕಾರ್ಮಿಕ ದಿನಾಚರಣೆಯ ನಮ್ಮ ಗಂಗಾವತಿ ನಗರಸಭೆಯ ಕಾರ್ಮಿಕರಿಗೂ ಸ್ವಚ್ಛತೆಯನ್ನು ಕಾಪಾಡುವಂಥ ಕಾರ್ಮಿಕರಿಗೆ ಇವತ್ತು ಅವರಿಗೂ ಸಹ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಶಾಸಕರಾದ ಪ್ರಾಣ ಮನೆಯವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇವತ್ತು ನಗರದಲ್ಲಿ ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದೀವಿ ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ಸರಳವಾಗಿ ನಾವು ಮಾಡ್ತಾ ಇದ್ದೀವಿ. ಅವರು ಸರಳ ವ್ಯಕ್ತಿ ಆಗಿರೋದ್ರಿಂದ ಯಾವುದೇ ಆಡಂಬರಗಳು ಯಾವ ವರ್ಷನೂ ಅವ್ರು ಮಾಡ್ಕೊಂಡಿಲ್ಲ, ಅದೇ ರೀತಿ ಮುಂದೆನೂ ಮಾಡ್ಕೊಂತ ಹೋಗ್ರಿ ಕಷ್ಟ ಬಂದಿದೆ ಅಂತ ಹೇಳಿರೋದ್ರಿಂದ ನಾವೆಲ್ಲ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಸೇರಿ ಸರಳವಾಗಿ ನಾವು ಆಚರಣೆಯನ್ನು ನಮ್ಮ ನಮ್ಮ ಅಭಿಮಾನದಿಂದ ನಾವು ಮಾಡ್ತಾ ಇದ್ದೀವಿ. ಮೇ 1 ತಾರೀಕು ನಮ್ಮ ಗಂಗಾವತಿಯ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ಪರಣ ಮುನವಳ್ಳಿ ಸಾಹೇಬರು ಇವರ ಹುಟ್ಟುಹಬ್ಬ. ಮಾನ್ಯ ಶಾಸಕರು ಈ ಒಂದು ಕೊರೋನಾ ಸಂದರ್ಭದಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಒಂದು ಸರಳ ರೀತಿಯಲ್ಲಿ ಆಚರಣೆ ಮಾಡೋದರೊಂದಿಗೆ ಎಲ್ಲರಿಗೂ ಜನರಿಗೆ ಮಾಸ್ಕ್ ಹಾಕಿಕೊಳ್ಳಿರಿ, ಆ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಿರಿ ಅಂತ ಹೇಳಿ ಎಲ್ಲ ನಮ್ಮ ಕ್ಷೇತ್ರದ ಜನರಿಗೆ ತಿಳಿಸಿ ಹೇಳಿದ್ದಾರೆ. ಅದೇ ರೀತಿ ಇವತ್ತು ಮೇ 1 ಕಾರ್ಮಿಕರ ದಿನಾಚರಣೆ ಅವರು ಕಾರ್ಮಿಕರು ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ನಮಗೆ ಒಂದು ಒಳ್ಳೆಯ ರೀತಿ ಸ್ಪಂದನೆ ಮಾಡುತ್ತಾರೆ, ಅವರಿಗೂ ಒಳ್ಳೆಯದಾಗಲಿ ಎಂದು ಹೇಳುತ್ತಾ ಈ ಒಂದು ಕೊರೋನಾ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರನ್ನು ಕಡ್ಡಾಯವಾಗಿ ಉಪಯೋಗ ಮಾಡಿಕೊಂಡು ಈ ಕೊರೋನಾವನ್ನು ತೊಲಗಿಸಬೇಕೆಂದು ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸುತ್ತೇನೆ.